ಲೆಟ್ಸ್ ಲರ್ನ್ ದ ಡೆಫಿನೇಷನ್ ಆಫ್ ಕಾಂಟ್ರಸೆಪ್ಷನ್ ಕಾಂಟ್ರಸೆಪ್ಷನ್ ಇಸ್ ದ ಡೆಲಿಬ್ರೇಟ್ ಯೂಸ್ ಆಫ್ ಆರ್ಟಿಫಿಷಿಯಲ್ ಮೆಥೆಡ್ ಆರ್ ಅದರ್ ಟೆಕ್ನಿಕ್ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ ಆಸ್ ಎ ಕಾನ್ಸಿಕ್ವೆನ್ಸ್ ಆಫ್ ಸೆಕ್ಸುಲ್ ಇಂಟರ್ಕೋರ್ಸ್ ಸಂಭೋಗ ಕ್ರಿಯೆಯಿಂದ ಆಗಿರುವಂತಹ ಪ್ರೆಗ್ನೆನ್ಸಿ ನ ಅವಾಯ್ಡ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಮೆಥಡ್ ಅಥವಾ ಅದರ್ ಟೆಕ್ನಿಕ್ ನ ಬಳಸ್ಕೊಂತೀವಿ ಅದಕ್ಕೆ ಏನಂತ ಕರಿತೀವಿ ಕಾಂಟ್ರಸೆಪ್ಷನ್ ಅಂತ ಹೇಳ್ತೀವಿ ಕಾಂಟ್ರಸೆಪ್ಷನ್ ಇಸ್ ದ ವಾಲಂಟ್ರಿ ಆರ್ ಡೆಲಿಬ್ರೇಟ್ ಯೂಸ್ ಆಫ್ ಆರ್ಟಿಫಿಷಿಯಲ್ ಮೆಥಡ್ ಆರ್ ಅದರ್ ಟೆಕ್ನಿಕ್ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ ಆಸ್ ಅನ್ಸಿಕ್ವೆನ್ಸ್ ಆಫ್ ಸೆಕ್ಸುಲ್ ಇಂಟರ್ಕೋರ್ಸ್

ಪ್ರಿವೆಂಟ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಅನ್ವಾಂಟೆಡ್ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡೋದಕ್ಕೆ ಮಾಡ್ ಮೆಥಡ್ ಅನ್ನು ಬಳಸ್ಕೊಬಹುದು ಇನ್ ದೇರ್ ಫ್ಯಾಮಿಲಿ ಒಂದು ಫ್ಯಾಮಿಲಿಯಲ್ಲಿ ನಂಬರ್ ಆಫ್ ಚಿಲ್ಡ್ರನ್ ಕಂಟ್ರೋಲ್ ಮಾಡೋದಕ್ಕೆ ಕಾಂಟ್ರಸೆಪ್ಟಿವ್ ಮೆಥಡ್ ಅನ್ನು ಬಳಸ್ಕೊಬಹುದು ದ ನೆಕ್ಸ್ಟ್ ಯೂಸ್ ಟು ರೆಗ್ಯುಲೇಟ್ ದ ಇಂಟರ್ವಲ್ ಬಿಟ್ವೀನ್ ಪ್ರೆಗ್ನೆನ್ಸಿ ಮಗು ಮತ್ತು ಇನ್ನೊಂದು ಮಗುವಿನ ಅಂತರ ಕಾಪಾಡಿಕೊಳ್ಳೋದಕ್ಕೆ

Temporary method again classified into four types natural method, barrier method, IUD intrauterine devices, oral contraception. Natural method that include natural method that include periodic abstinence, coitus interruptus, lactation amnuria. Barrier method that include condoms and diaphragm. Diaphragm has cervical cap and walls. Intrauterine devices example, lipid loop, progesterate, lng20, oral contraception that include pills like saheli, maladi, etc. permanent method. permanent method that includes two methods, that is vasectomy and tubectomy. let us learn one by one. students, let us learn about natural method of contraception. natural method of contraception that include periodic,

ಪೀರಿಯೋಡಿಕ್ ಆಸ್ಟಿನೆನ್ಸ್ ಇಸ್ ಒನ್ ಸರ್ಚ್ ಮೆಥಡ್ ಇನ್ ವಿಚ್ ಕಪಲ್ ಅವಾಯ್ಡ್ ಆರ್ ಕೀಪ್ ಅವೇ ಫ್ರಮ್ ಕ್ವಾಯ್ಟಸ್ ಫ್ರಮ್ ಡೇ ಲೆವೆನ್ ಟು ಟ್ವೆಂಟಿ ಆಫ್ ಮೆನ್ಸುಲನ್ ಸೈಕಲ್ ವೇರ್ ಓಲ್ಯೂಷನ್ ಕುಡ್ ಬಿ ಎಕ್ಸ್ಪೆಕ್ಟೆಡ್ ಆ್ಯಸ್ ಚಾನ್ಸ್ ಆಫ್ ಫರ್ಟಿಲೈಸೇಷನ್ ಇಸ್ ಹೈ ಡ್ಯೂರಿಂಗ್ ದಿಸ್ ಪೀರಿಯಡ್ ಆ್ಯಂಡ್ ದಿಸ್ ಪೀರಿಯಡ್ ಇಸ್ ಕಾಲ್ಡ್ ಫರ್ಟೈಲ್ ಪೀರಿಯಡ್ ಅಂದ್ರೆ ಡೇ ಲೆವೆನ್ ಟು ಟ್ವೆಂಟಿ ಆಫ್ ದ ಮೆನ್ಸಿನನ್ ಸೈಕಲಲ್ಲಿ ಓಲ್ಯೂಷನ್ ಆಗ್ತಾ ಇರುತ್ತೆ ಹಾಗಾಗಿ ಫರ್ಟಿಲೈಸೇಷನ್ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ ಸೊ ಈ ಪೀರಿಯಡ್ ಏನಂತ ಕರೀತೀವಿ ಫರ್ಟೈಲ್ ಪೀರಿಯಡ್ ಅಂತ ಕರೀತೀವಿ Even the fertile period only, couples should avoid sexual intercourse so that pregnancy can be avoided. As we know, during menstrual cycle, menstrual cycle which can be divided into four phases. Menstrual cycle which can be divided into four phases. From day 1 to day 5, it is bleeding period. From day 6 to day 10, it is safe period because ovulation will not be there during this period. From day 11 to day 20...

ಲೆವೆನ್ ಟು ಟ್ವೆಂಟಿ ಏಯ್ಟ್ ಡೇಯಲ್ಲಿ ಲೆವೆನ್ ಟು ಲೆವೆನ್ ಟು ಟ್ವೆಂಟಿ ಏಯ್ ಡೇಯಲ್ಲಿ ಅನ್ಸೇಫ್ ಪೀರಿಯಡ್ ಆಗೋ ಕಾರಣ ಇಂಟರ್ ಕೋರ್ಸ್ ಅವಾಯ್ಡ್ ಮಾಡಿದ್ರೆ ಪ್ರೆಗ್ನೆನ್ಸಿ ಅವಾಯ್ಡ್ ಮಾಡ್ಬೋದು ಸೊ ದಿಸ್ ಅಬೌಟ್ ಪೀರಿಯಾಡಿಕ್ ಅಬ್ಸಿಸ್ಟೆನ್ಸ್ ಆ್ಯಂಡ್ ಇಟ್ ಈಸ್ ಎ ನ್ಯಾಚುರಲ್ ಮೆಥಡ್ ಟು ಅವಾಯ್ಡ್ ಪ್ರೆಗ್ನೆನ್ಸಿ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಮೆಥಡ್ ಇಸ್ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ದ ವುಮೆನ್ ಹೂ ಈಸ್ ಹ್ಯಾವಿಂಗ್ ನಾರ್ಮಲ್ ಟ್ವೆಂಟಿ ಏಯ್ಟ್ ಸೈ ನೆನ್ಸಲ್ ಸೈಕಲ್ ನೆಕ್ಸ್ಟ್ ಮೆಥಡ್ ಈಸ್ ಕಾಯಿಟಸ್ ಇಂಟ್ರಪ್ಷನ್

ನೆಕ್ಸ್ಟ್ ಇಂಪಾರ್ಟೆಂಟ್ ಮೆಥಡ್ ಇಸ್ ಲ್ಯಾಕ್ಟೇಷನ್ ಆ್ಯಮ್ನೂರಿಯಾ ಮೆಥಡ್ ಲ್ಯಾಮ್ ಲ್ಯಾಕ್ಟೇಷನ್ ಆ್ಯಮ್ನೂರಿಯಾ ಮೆಥಡ್ ಈಸ್ ಎ ನ್ಯಾಚುರಲ್ ಮೆಥಡ್ ಆಫ್ ಕಾಂಟರ್ಸೆಪ್ಷನ್ ಇಟ್ ಈಸ್ ಬೇಸ್ಡ್ ಆನ್ ದ ಫ್ಯಾಕ್ಟ್ ದಟ್ ಓಲ್ಯೂಷನ್ ಆ್ಯಂಡ್ ಮೆನ್ಸಲ್ ಸೈಕಲ್ ಡಸ್ ನಾಟ್ ಅಕರ್ ಡ್ಯೂಯಿಂಗ್ ಎ ಪೀರಿಯಡ್ ಆಫ್ ಲ್ಯಾಕ್ಟೇಷನ್ ಫಾಲೋಯಿಂಗ್ ಪಾರ್ಚುರೇಷನ್ ಡೆಲಿವರಿ ಆದಮೇಲೆ ಬ್ರಷ್ ಫೀಡಿಂಗ್ ಆ್ಯಕ್ಟಿವಿಟಿ ಇರುತ್ತೆ ಅಂದರೆ ಲ್ಯಾಕ್ಟೇಷನ್ ಇರುತ್ತೆ ಸೊ ಡ್ಯೂರಿಂಗ್ ಇಂಟರ್ಸ್ ಲ್ಯಾಕ್ಟೇಷನ್ ಯು ಕೆನಾಟ್ ಸಿ ಓವ್ಯೂಷನ್ ಆ್ಯಸ್ ವೆಲ್ ಆಸ್ ಮೆನ್ಸುಲ್ ಸೈಕಲ್ ಆಸ್ ಲಾಂಗ್ ಆ್ಯಸ್ ಮದರ್ ಫೀಡ್ ದ ಚೈಲ್ಡ್ ದೇರ್ ಇಸ್ ನೋ ಚಾನ್ಸ್ ಆಫ್ ಕನ್ಸಪ್ಷನ್ ಎಲ್ಲಿವರೆಗೂ ಬ್ರೆಶ್ ಫೀಡಿಂಗ್ ಇರುತ್ತೋ ಅಲ್ಲಿವರೆಗೂ ಕೂಡ ಕನ್ಸಪ್ಷನ್ ಅಥವಾ ಪ್ರೆಗ್ನೆನ್ಸಿ ಚಾನ್ಸಸ್ ಇರೋದಿಲ್ಲ ವಾಟ್ ಈಸ್ ದ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಮೆಥಡ್ ಇಟ್ ಈಸ್ ಎಫೆಕ್ಟಿವ್ ಓನ್ಲಿ ಫಾರ್ ಸಿಕ್ಸ್ ಮಂತ್ಸ್ ಫ್ರಮ್ ದ ಟೈಮ್ ಆಫ್ ಪಾಲ್ಚುರೇಷನ್ ಆಗಿ ಸಿಕ್ಸ್ ಮಂತ್ಸ್ ಮಾತ್ರ ಈ ಒಂದು ಮೆಥಡ್ ವರ್ಕ್ ಆಗುತ್ತೆ ಆಫ್ಟರ್ ದಟ್ ಸ್ಲೋಲಿ ಓಲ್ಯೂಷನ್ ಇನ್ ಮೆನ್ಸಲ್ ಸೈಕಲ್ ಬಿಗಿನ್ಸ್ ಸೊ ದಿಸ್ ಇಸ್ ಅಬೌಟ್ ಲ್ಯಾಕ್ಟೇಷನ್ ಆ್ಯಂಡ್ ಯೂರಿಯಾ ಸೆಕೆಂಡ್ ಟೆಂಪ್ರರಿ ಮೆಥಡ್ ಈಸ್ ಬೆರಿಯರ್ ಮೆಥಡ್ in barrier method sperm and ohm are prevented from physical meeting with the help of barrier that means when barrier are used contact between sperm and ohm are prevented barrier use martivo avaga sperm matte ovum contact so that we can avoid fertilization barrier method that include condom diaphragm cervical cap and wall let's see one by one first one is condom when you see the condom they are made up of thin

sexually transmitted diseases avoid avoid madbodo and disadvantage of condom is male cooperation is very much important example is nirod it is a hindi name of condom nirod prevent std that means sexually transmitted disease as well as some other diseases both male and female condoms are dispensable even you can see female condom they are known as femi condoms so, we are learning about the first one, condom, which is made from thin rubber sheath. It is used by the male. It is put over the penis before intercourse. What is the function? It will collect the semen before it is getting entered into the uterus. Advantage of condom is, it is inexpensive. It can be used effectively. It will avoid sexually transmitted disease. Disadvantage is, male cooperation is very much important example for condom is nirod it is a hindi name and this nirod is used uh, to prevent the HDD, sexually transmitted diseases male and female condoms you can see and female condoms is called condoms. next important barrier method is diaphragm diaphragm used by female it is dome shaped disc made up of soft rubber diaphragm hegirata ಧೂಮ್ ಶೇಪ್ ಡಿಸ್ಕ್ ರೀತಿ ಇರುತ್ತೆ ಆ್ಯಂಡ್ ಇಟ್ ಇಸ್ ಮೇಡಪ್ ಆಫ್ ಸಾಫ್ಟ್ ರಬ್ಬರ್ ಇಟ್ ಕವರ್ಸ್ ದ ಎಂಟ್ರೆನ್ಸ್ ಆಫ್ ದ ಯುಟ್ರಸ್ ಡ್ಯಾಫ್ರಮ್ ಇಂಟ್ರಲಿ ಕೋಟೆಡ್ ವಿತ್ ಎ ಕೆಮಿಕಲ್ ಸಬ್ಟೆನ್ಸ್ ಕಾಲ್ ಸ್ಪರ್ಮಿಸೈಡ್ ಆ್ಯಂಡ್ ದೀಸ್ ಪರ್ಮಿಸೈಡ್ ಆರ್ ಮೇಡಪ್ ಆಫ್ ಕ್ರೀಮ್ಸ್ ಆ್ಯಂಡ್ ಜೆಲೀಸ್ ಡ್ಯಾಫ್ರಮ್ ಒಳಗಡೆಯಿಂದ ಒಂದು ಕೆಮಿಕಲ್ ಸಪ್ಟೆನ್ಸಿಂದ ಕೋಟ್ ಆಗಿರುತ್ತೆ ಆ ಕೆಮಿಕಲ್ ಸಪ್ಟೆನ್ಸಿಗೆ ಏನಂತ ಕರಿತೀವಿ ಸ್ಪರ್ಮಿಸೈಡ್ಸ್ ಅಂತ ಹೇಳ್ತೀವಿ ಸ್ಪರ್ಮಿಸೈಡ್ಸ್ ಕ್ಯಾನ್ ಕಿಲ್ ಸ್ಪೋಮ್ಸ್ ಆ್ಯಂಡ್ ದೀಸ್ ಪರ್ಮಿಸೈಡ್ ಆರ್ ಮೇಡ್ ಅಪ್ ಆಫ್ ಕ್ರೀಮ್ಸ್ ಆ್ಯಂಡ್ ಜೆಲೀಸ್ ಒಡಿದ ಫಂಕ್ಷನ್ ಆಫ್ ಡ್ಯಾಫ್ರಮ್ ಡ್ಯಾಫ್ರಮ್ ಕಲೆಕ್ಟ್ ದ ಸ್ಪೋಮ್ಸ್ ಆ್ಯಂಡ್ ಕಿಲ್ ದ ಸ್ಪೋಮ್ಸ್ ಸೆಕ್ಷುಯಲ್ ಆ್ಯಕ್ಟಿವಿಟಿಯಿಂದ ಬಂದಿರೋ ಸ್ಪೋಮ್ಸನ್ನೆಲ್ಲ ಕಲೆಕ್ಟ್ ಮಾಡುತ್ತೆ ಕಿಲ್ ಮಾಡುತ್ತೆ ದ ಅಡ್ವಾಂಟೇಜ್ ಆಫ್ ಡ್ಯಾಫ್ರಮ್ ಡ್ಯಾಫ್ರಮ್ ಹ್ಯಾಸ್ ನೋ ಸೈಡ್ ಎಫೆಕ್ಟ್ ಇಟ್ ಆಲ್ಸೋ ಪ್ರೊಟೆಕ್ಟ್ ಫ್ರಮ್ ಎಸ್ ಟಿ ಡಿ ಎನ್ ಸರ್ವೈಕಲ್ ಕ್ಯಾನ್ಸರ್ ಡ್ಯಾಫ್ರಮ್ನ ಬಳಸೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಮತ್ತು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಮತ್ತು ಸರ್ವೈಕಲ್ ಕ್ಯಾನ್ಸರಿಂದ ಪ್ರೊಟೆಕ್ಟ್ ಮಾಡುತ್ತೆ ಡಿಸ್ಅಡ್ವಾಂಟೇಜ್ ಆಫ್ ಡಿಸ್ಅಡ್ವಾಂಟೇಜ್ ಆಫ್ ಡ್ಯಾಫ್ರಮ್ ಇಸ್ ಇಟ್ ರಿಕ್ವೈರ್ ಕೇರ್ಫುಲ್ ಫಿಟ್ಟಿಂಗ್ ಇನ್ಕನ್ವೀನಿಯನ್ಸ್ ಅಸೋಸಿಯೇಟೆಡ್ ವಿತ್ ಇನ್ಸರ್ಷನ್ ಆ್ಯಂಡ್ ರಿಮೂವಲ್ ಡ್ಯಾಫ್ರಮಿಂದ ಏನಾದರೂ ಇನ್ಕನ್ವಿನಿಯನ್ಸ್ ಆದರೆ ಇನ್ಸರ್ಷನ್ ಮತ್ತು ರಿಮೂವಲ್ ಇಂದ ಇನ್ಕನ್ವಿನಿಯನ್ಸ್ ಆಗುತ್ತೆ ಸೊ ದಿಸ್ ಇಸ್ ಅಬೌಟ್ ಡ್ಯಾಫ್ರಮ್ ಲೇಟೆಸ್ಟ್ ಲುಕ್ ಎಟ್ ದ ನೆಕ್ಸ್ಟ್ ಬ್ಯಾರಿಯರ್ ಸರ್ವೈಕಲ್ ಕ್ಯಾಪ್ ಆ್ಯಂಡ್ ವಾಲ್ಟ್ ಸರ್ವೈಕಲ್ ಕ್ಯಾಪ್ ಆ್ಯಂಡ್ ವಾಲ್ಟ್ ಆರ್ ಆಲ್ಸೋ ಯೂಸ್ಡ್ ಬೈ ಫೀಮೇಲ್ ಇಟ್ ಈಸ್ ಹೆಮಿಸ್ಪೆರಿಕಲ್ ಡೂಮ್ ಶೇಪಡ್ ಸ್ಟ್ರಕ್ಚರ್ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್ ಆರ್ ರಬ್ಬರ್ ಸರ್ವೈಕಲ್ ಕ್ಯಾಪ್ ಮತ್ತು ವಾಲ್ಟ್ ಯಾವ ರೀತಿ ಇರುತ್ತೆ ಹೆಮಿಸ್ಪೆರಿಕಲ್ ಶೇಪ್ ಇರುತ್ತೆ ಡೂಮ್ ಶೇಪಡ್ ಇರುತ್ತೆ It is also made from rubber and plastic with a thin rim. It covers the cervix cervix region. What is the function of cervical cap and vault? Cervical cap and vault collect the sperm and it is getting entering into the uterus. Cervical cap and vault collect the sperm and it will not allow the sperm to enter into the cervix region and then to the uterus region. द अडवांटेज आफ् सर्वैकल क्या एंड वाल्ट दे नो सैड एफेक्स ये तरह सैड एफेक्स डिसड्डवांटेजी प्रॉब्लम एनकटर्ड विनसर्शन इू क्विंग मत इनशन प्रॉब्लम सो दिसज अबौउ बेरियर मेथड स्टूडेंट्स लेटेस्ट लर्न अबौउ ए वेरी इंपारटेट टापि इंट्रा युट्रीन डिवैस ईयु ड थ्री मार्क्स यू क्वेश्चन केतर

कॉपर्लिजिंग ऐपर रिजिंग ईयो ऐन कापरर्लिजिंग ईयो आर द टाइप आफ् ऐ कॉपर दिसोली रिज दापर अयोन इन द युट्रस् दट सप्रेज द स्पोम मोटिलीटी अंड फर्टिईजिंग के कैपैटी आफ द स्पो कापर रिजिंग ऐम स्लोली कॉपर अयोन्स रिज यूट्रसली सो दी कापर अयोन्प्रे द स्पोम मोटिलीटी अरे मूमेंट सप्रेस मैं आज वेल फर्टिंग केपैसीटी आफ द स्पोम कूड़ा सप्रेस एक्सापल

ಅನ್ಸುಟೆಬಲ್ ಫಾರ್ ಇಂಪ್ಲಾಂಟೇಷನ್ ಇಂಪ್ಲಾಂಟೇಷನ್ ಆಗೋದಕ್ಕೆ ಬಿಡಲ್ಲ ಹಾಸ್ಟೆಲ್ ಫಾರ್ ದ ಸ್ಪೋಮ್ ಸ್ಪೋಮ್ ಕಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸರ್ವಿಸ್ ರೀಸನ್ಲಿ ಕಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ದಟ್ ಪ್ರಿವೆಂಟ್ ಕನ್ಸಪ್ಷನ್ ಅಂದರೆ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡುತ್ತೆ ಎಕ್ಸಾಂಪಲ್ ಈಸ್ ಎಲ್ ಎನ್ ಜಿ ಟ್ವೆಂಟಿ ಪ್ರೊಜೆಸ್ಟ್ರೇಟ್ ಸೊ ದೀಸ್ ಆರ್ ನಥಿಂಗ್ ಬಟ್ ಹಾರ್ಮೋನಲ್ ಲೀಸಿಂಗ್ ಡಿ ಆ್ಯಂಡ್ ದೀಸ್ ಆರ್ ದ ಟೈಪ್ಸ್ ಆಫ್ ಐ ಡಿ ಒನ್ಸ್ ಅಗೈನ್ ವಿ ಆರ್ ಲರ್ನಿಂಗ್ ಅಬೌಟ್ ಇಂಟ್ರಾಯುಟ್ರೀನ್ ಡಿವೈಸಸ್ ಸೊ ದೀಸ್ ಆರ್ ದ ಟೈಪ್ ಆಫ್ ಡಿವೈಸ್ ವಿಚ್ ಆರ್ ಇನ್ಸರ್ಟೆಡ್ ಇನ್ ದ ಯುಟ್ರಸ್ to prevent fertilization it is a spiral ring like or loop like structure made from plastic copper or stainless steel which are inserted in the uterus by physician three types of iod you can see non-mediated iod so these are the type of iod they are involved in phagocytosis the sperm within the uterus example is lipid loop the second one is copper releasing iod the copper ions which are slowly released in the uterus they suppress the sperm motility and fertilizing capacity of the sperm Example is cop, uh, copper t copper seven multi load three seven five is an example. Last one is hormonal releasing IUD. These are the type of IUD which are uh, inserted in the uterus. Slowly the hormones are released in the uterus that make unsuitable for implantation and cervix hostile for the sperm, thus prevent consumption or pregnancy. Example LNG twenty progesterate is an example. So this is about

ओरल पिलेनल स्पर्म लेंटस्ट लर्न अबाउट ओरल पिल ओरल पिल अट्स ना मौत अथवा बी मुखांत्र तक अ ओरल पिल हेल्ती ओरल पिल आलो कॉल ओरल कांट्रसेप्टिव यूज बै उुम पिल्टैलेट कंटैंड हार्मोन ईस्ट्रोजन एंड प्रोजेस्ट्रॉन पिल्व टैबलेटल हार्मोन यहा हार्मोनसो ईस्ट्रोजन एंड प्रोजेस्ट्रॉन

ಪಿಲ್ ಏನು ಮಾಡುತ್ತೆ ಎಫ್ ಎಸ್ ಎಚ್ ಎಲ್ ಎಚ್ನ ಇನ್ಹಿಬಿಟ್ ಮಾಡುತ್ತೆ ಎಫ್ ಎಸ್ ಎಚ್ ಎಲ್ ಎಚ್ ಯಾವಾಗ ಇನ್ಹಿಬಿಟ್ ಆಗುತ್ತೋ ಗ್ರಾಫಿನ್ ಫಾಲಿಕಲ್ ಡೆವಲಪ್ಮೆಂಟು ಆಗಲ್ಲ ಓಲ್ಯೂಷನು ಕೂಡ ಆಗಲ್ಲ ಸೊ ದಟ್ ಪ್ರೆಗ್ನೆನ್ಸಿ ಈಸ್ ಅವಾಯ್ಡೆಡ್ ಓರಲ್ ಕಾಂಟ್ರಸೆಪ್ಟಿವ್ ಓರಲ್ ಕಾಂಟ್ರಸೆಪ್ಟಿವ್ಗೆ ಎಕ್ಸಾಂಪಲ್ ಏನು ಸಹೆಲಿ ಸಹೇಲಿ ಈಸ್ ನಥಿಂಗ್ ಬಟ್ ಎ ನ್ಯೂ ಓರಲ್ ಕಾಂಟ್ರಸೆಪ್ಷನ್ ಫಾರ್ ಫೀಮೇಲ್ ಸಹೇಲಿ ಈಸ್ ಎ ಪಿಲ್ ಫಾರ್ ಫೀಮೇಲ್ ಆ್ಯಂಡ್ ಇಟ್ ಇಸ್ ಮೇಡ್ ಫ್ರಮ್ ನಾನ್ ಸ್ಟಿರಾಯ್ಡಲ್ ಪ್ರಿಪ್ರೇಷನ್ Saheli is made from non-steroidal preparation in the agarata and it is a new oral conception for females. Saheli is once in a week pill and it has no side effects. Let us see the advantage and disadvantage of chemical method. Some of the advantage of chemical method are it is convenient and highly effective. Chemical method is very convenient, easy to use and highly effective. Parinamakari agarata. ಕೆಮಿಕಲ್ ಮೆಥಡ್ ಪ್ರೊಟೆಕ್ಟ್ ಫ್ರಮ್ ಓವೇರಿನ್ ಆ್ಯಂಡ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಓವೇರಿನ್ ಕ್ಯಾನ್ಸರ್ ಮತ್ತು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ನ ಪ್ರೊಟೆಕ್ಟ್ ಮಾಡುತ್ತೆ ಲೆಟ್ ಲೇಟಸ್ಟ್ ಲರ್ನ್ ದ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಮೆಥಡ್ ದಿಸ್ ಪಿಲ್ ಹ್ಯಾವ್ ಟು ಬಿ ಟೇಕನ್ ರೆಗ್ಯುಲರ್ಲಿ ಅಂದರೆ ಈ ಪಿಲ್ಲನ್ನು ಕಂಟಿನ್ಯೂಸ್ ಆಗಿ ತೊಗೋಬೇಕು ಫಾರ್ ಎ ಪೀರಿಯಡ್ ಆಫ್ ಟ್ವೆಂಟಿ ಒನ್ ಡೇ ಮಧ್ಯದಲ್ಲಿ ಇದನ್ನ ನಿಲ್ಲಿಸೋಕ್ಕಾಗಲ್ಲ ಇಟ್ ಹ್ಯಾಸ್ ಟು ಬಿ ಟೇಕನ್ ಫಾರ್ ಟ್ವೆಂಟಿ ಒನ್ ಡೇ ಮೈನರ್ ಸೈಡ್ ಎಫೆಕ್ಟ್ಸ್ ಇದು ಕೆಮಿಕಲ್ ಮೆಥಡ್ ಆಗಿರೋ ಕಾರಣ ಹಂಡ್ರೆಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ಸ್ ಇಲ್ಬಿದೆ ಬಟ್ ಮೈನರ್ ಸೈಡ್ ಎಫೆಕ್ಟ್ಸ್ ಯು ಕ್ಯಾನ್ ಅಬ್ಸರ್ವ್ ಆ್ಯಂಡ್ ಇಟ್ ಹ್ಯಾಸ್ ನೋ ಕಂಟ್ರೋಲ್ ಓವರ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಕೆಮಿಕಲ್ ಮತ್ತು ಇಡಲಿ ಯಾವುದೇ ಕಾರಣಕ್ಕೂ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಕಂಟ್ರೋಲಿಗೆ ಬರಲ್ಲ ನೆಕ್ಸ್ಟ್ ಟೈಪ್ ಆಫ್ ಕಾಂಟ್ರಸೆಪ್ಷನ್ ಇಸ್ ಇಂಜೆಕ್ಷನ್ ಆ್ಯಂಡ್ ಇಂಪ್ಲಾಂಟ್ಸ್ ಇಂಜೆಕ್ಷನ್ ಆ್ಯಂಡ್ ಇಂಪ್ಲಾಂಟ್ಸ್ ಆರ್ ಹಾರ್ಮೋನಲ್ ಕಾಂಟ್ರಸೆಪ್ಷನ್ ಇಂಜೆಕ್ಷನ್ ಮತ್ತು ಇಂಪ್ಲಾಂಟ್ಸ್ ಏನಂತ ಕರಿತೀವಿ ಹಾರ್ಮೋನಲ್ ಕಾಂಟ್ರಸೆಪ್ಷನ್ ಅಂತ ಹೇಳ್ತೀವಿ ಯಾಕೆ ಅಂದರೆ ಇಂಜೆಕ್ಷನ್ ಮತ್ತು ಇಂಪ್ಲಾಂಟ್ಸ್ ಏನಿರುತ್ತೆ ಹಾರ್ಮೋನ್ಸ್ ಇರುತ್ತೆ ಯಾವ ಥರ ಹಾರ್ಮೋನ್ಸ್ ಇರುತ್ತೆ ಪ್ರೊಜೆಸ್ಟ್ರೋನ್ ಅಲೋನ್ ಇರ್ಬೋದು ಅಥವಾ ಎ ಕಾಂಬಿನೇಷನ್ ವಿತ್ ಈಸ್ಟ್ರೋಜನ್ ಇರ್ಬೋದು ಹಾರ್ಮೋನಲ್ ಕಾಂಟ್ರಸೆಪ್ಷನ್ ಕಂಟೆಂಟ್ ಪ್ರೊಜೆಸ್ಟ್ರೋನ್ ಅಲೋನ್ ಇನ್ ಎ ಕಾಂಬಿನೇಷನ್ ವಿತ್ ಈಸ್ಟ್ರೋಜನ್ ಆ್ಯಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್ ಬೈ ದ ಫೀಮೇಲ್ ಟು ಅವಾಯ್ಡ್ ಪ್ರೆಗ್ನೆನ್ಸಿ ಇಂಜೆಕ್ಷನ್ ಕ್ಯಾನ್ ಬಿ ಇನ್ಸರ್ಟೆಡ್ ಸಬ್ಕ್ಯೂಟೇನಿಯಸ್ಲಿ ಇಂಜೆಕ್ಷನ್ನ ಸ್ಕಿನ್ ಕೆಳಗಡೆ ಇಂಜೆಕ್ಟ್ ಮಾಡ್ಕೊಬೋದು ವೆರ್ಯಾಸ್ ಇಂಪ್ಲಾಂಟ್ಸ್ ಆರ್ ಪ್ಲೇಸ್ಡ್ ಅಂಡರ್ ದ ಸ್ಕಿನ್ ಸ್ಮಾಲ್ ಸ್ಕಿನ್ನ ಕಟ್ ಮಾಡಿ ಈ ಇಂಪ್ಲಾಂಟ್ಸನ್ನು ಸ್ಕಿನ್ ಕೆಳಭಾಗದಲ್ಲಿ ಇಟ್ಕೊಬೋದು ಸೊ ಇಂಪ್ಲಾಂಟ್ಸ್ ಆರ್ ಪ್ಲೇಸ್ಡ್ ಅಂಡರ್ ದ ಸ್ಕಿನ್ ಇಂಜೆಕ್ಷನ್ ಆ್ಯಂಡ್ ಇಂಪ್ಲಾಂಟ್ಸ್ ಕಂಟೈನ್ ಹಾರ್ಮೋನ್ ಆಸ್ ಆಲ್ರೆಡಿ ಟೋಲ್ಡ್ ಆ್ಯಂಡ್ ದೀಸ್ ಹಾರ್ಮೋನ್ಸ್ ಆರ್ ಸ್ಲೋಲಿ ರಿಲೀಸ್ಡ್ ಇನ್ ಸ್ಮಾಲರ್ ಡೋಸಸ್ ನಿಧಾನವಾಗಿ ಹಾರ್ಮೋನ್ ಏನಾಗುತ್ತೆ ರಿಲೀಸ್ ಆಗ್ತಾ ಬರುತ್ತೆ ವಿಚ್ ವಿಲ್ ಬ್ಲಾಕ್ ದ ರಿಲೀಸ್ ಆಫ್ ಹೂಸೈಟ್ ಸೈಡ್ ಡೆವಲಪ್ಮೆಂಟ್ ಮತ್ತು ಅದು ರಿಲೀಸ್ ಆಗೋದನ್ನು ಬ್ಲಾಕ್ ಮಾಡುತ್ತೆ ಆ್ಯಸ್ ವೆಲ್ ಆಸ್ ಇಟ್ ಆಲ್ಸೋ ಥಿಕ್ ಅಂಡ್ ಹೂಮ್ ಇನ್ನರ್ ಲೈನಿಂಗ್ ಆಫ್ ದ ಉಮ್ ಏನಿದೆ ಅದನ್ನು ತಿಕ್ ಮಾಡಿಸುತ್ತೆ ಆ್ಯಂಡ್ ಅನೇಬಲ್ ಟು ಸಪೋರ್ಟ್ ಫರ್ಟಿಲೈಝಡ್ ಎಗ್

ವೆಸೆಕ್ಟಮಿ ಯಾರಿಗೆ ಕಂಡಕ್ಟ್ ಮಾಡ್ತಾರೆ ಮೇಲಿಗೆ ಕಂಡಕ್ಟ್ ಮಾಡ್ತಾರೆ ಸೊ ವೆಸೆಕ್ಟಮ್ ಇಸ್ ಎ ಮೆಥಡ್ ಆಫ್ ಮೇಲ್ ಸ್ಟೆರಲೈಸೇಷನ್ ಡನ್ ಅಂಡರ್ ಲೋಕಲ್ ಅನಸ್ತೀಷಿಯಾ ಹೌ ಇಸ್ ಡನ್ ಎ ಸ್ಮಾಲ್ ಕಟ್ ಈಸ್ ಮೇಡ್ ಇನ್ ದ ಸ್ಕ್ರಾಟಮ್ ಆ್ಯಂಡ್ ಡಿಫ್ರೆನ್ಸ್ ಆರ್ ಎಕ್ಸ್ಪೋಸಡ್ ದೆನ್ ಎ ಪಾರ್ಟ್ ಆಫ್ ವ್ಯಾಶ್ ಡಿಫ್ರೆನ್ಸ್ ಈಸ್ ರಿಮೂವ್ಡ್ ಬೋತ್ ಅಂಡ್ಸ್ ಆರ್ ಟೈಟ್ ಟು ಪ್ರಿವೆಂಟ್ ರಿಜಾಯ್ನಿಂಗ್ ಅಂದರೆ ಸ್ಕ್ರಾಟಮ್ ಅಲ್ಲಿ ಸ್ಮಾಲ್ ಇನ್ಸರ್ಷನ್ ಮಾಡಿ ವ್ಯಾಶ್ ಡಿಫ್ರೆನ್ಸ್ನ ಹೊರಗಡೆ ತಕೊಂಬೋದು ಈ ವ್ಯಾಶ್ ಡಿಫ್ರೆನ್ಸ್ ಒನ್ ಇಂಚ್ ರಿಮೂವ್ ಮಾಡಿ ಟೈಬ್ಯಾಕ್ ಮಾಡಿದ್ರೆ ರೀಜಾಯ್ನಿಂಗ್ ಕೂಡ ಅವಾಯ್ಡ್ ಆಗುತ್ತೆ ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ವ್ಯಾಶ್ ಡಿಫ್ರೆನ್ಸ್ ಒನ್ ಇನ್ ಚೆಸ್ಟ್ ರಿಮ್ ರಿಮೂವ್ ಮಾಡಿ ಟೈಬ್ಯಾಕ್ ಮಾಡಿದ್ದಾರೆ ಎರಡೂ ಕಡೆ ಟೈಬ್ಯಾಕ್ ಮಾಡಿದ್ದಾರೆ ಆ್ಯಂಡ್ ದಿಸ್ ಇಸ್ ದ ಪ್ರೊಸೀಜರ್ ಆಫ್ ವೆಸೆಕ್ಟಮಿ ವಟ್ ಇದ್ ದ ಫಂಕ್ಷನ್ ಆಫ್ ವೆಸೆಕ್ಟಮಿ ವೆಸೆಕ್ಟಮಿ ಪ್ರಿವೆಂಟ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಸ್ಪೋಮ್ ಸ್ಪೋಮ್ ಟೆಸ್ಟಿಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅದು ವ್ಯಾಶ್ ಡಿಫ್ರೆನ್ಸ್ ಮುಖಾಂತರ ಮೂವ್ ಆಗುತ್ತೆ ಬಟ್ ಇಲ್ಲಿ ಟೈಬ್ಯಾಕ್ ಆಗಿರೋದ್ರಿಂದ ಪ್ರಿವೆಂಟ್ ಆಗುತ್ತೆ ವೆಸೆಕ್ಟಮಿ ಪ್ರಿವೆಂಟ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಸ್ಪೋಮ್ಸ್

ಫೆಲೋಪೀನ್ ಟ್ಯೂಬನ್ನ ಕಟ್ ಮಾಡಿ ಟೈಬ್ಯಾಕ್ ಮಾಡ್ಬೋದು ಟ್ಯುಬೆಕ್ಟಮಿ ಪ್ರಿವೆಂಟ್ಸ್ ಪಾಸೇಜ್ ಆಫ್ ಓಮ್ ಇನ್ ಟು ದ ಯುಟ್ರಸ್ ದಿಸ್ ಇಸ್ ಹೌ ದ ಡಯಾಗ್ರಮ್ ಲುಕ್ ಲೈಕ್ ಸೊ ದಿಸ್ ದ ಡಯಾಗ್ರಮ್ ಆಫ್ ದ ಫೆಲೋಪೀನ್ ಟ್ಯೂಬ್ ವಿಚ್ ಇಸ್ ಕಟ್ ಆ್ಯಂಡ್ ಟೈಟ್ ಬ್ಯಾಕ್ ಓವರಿಂದ ಏನು ಪ್ರೊಡ್ಯೂಸ್ ಆಗುತ್ತೆ ಓವಾ ಪ್ರೊಡ್ಯೂಸ್ ಆಗುತ್ತೆ ಓವಾ ವಿಲ್ ಬಿ ಮೂಡ್ ಇನ್ ದ ಫೆಲೋಪೀನ್ ಟ್ಯೂಬ್ ಇಲ್ಲಿ ಕಟ್ ಆಗಿ ಟೈಬ್ಯಾಕ್ ಮಾಡಿರೋದ್ರಿಂದ ಮೂವ್ ಆಗೋದಿಲ್ಲ ದಟ್ ಮೀನ್ಸ್ ದಿಸ್ ಪ್ರಿವೆಂಟ್ ಪಾಸೇಜ್ ಆಫ್ ಓವಮ್ ಇನ್ ಟು ದ ಯುಟ್ರಸ್ ಈ ಫೆಲೋಪಿಯನ್ ಟ್ಯೂಬಲ್ಲಿ ಕಟ್ಟಾಗಿ ಟೈಬ್ಯಾಕ್ ಮಾಡೋದ್ರಿಂದ ಓವಾ ವಿಲ್ ನಾಟ್ ಪಾಸ್ ಫ್ರಮ್ ಫೆಲೋಪಿಯನ್ ಟ್ಯೂಬ್ ಟು ದ ಇಟ್ರಸ್ ಟುಬೆಕ್ಟಮಿ ಈಸ್ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಟುಬೆಕ್ಟಮಿ ಡಸ್ ನಾಟ್ ಎಫೆಕ್ಟ್ ದ ಓವರಿ ವಿಚ್ ಕಂಟಿನ್ಯೂ ಟು ಪ್ರೊಡ್ಯೂಸ್ ಹಾರ್ಮೋನ್ ಟುಬೆಕ್ಟಮಿ ಆಪ್ರೇಟ್ ಆದರೆ ಯಾವುದೇ ಥರ ಓವರಿಗೆ ಎಫೆಕ್ಟ್ ಆಗೋಲ್ಲ ಹಾರ್ಮೋನ್ ನಾರ್ಮಲ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಹೆನ್ಸ್ ದೇರ್ ಇಸ್ ನೋ ಚೇಂಜ್ ಇನ್ ಫಿಸಿಯೋಲಜಿ ಆಫ್ ದ ವುಮೆನ್ ಸೊ ದಿಸ್ ಇಸ್ ಅಬೌಟ್ ಟುಬೆಕ್ಟಮಿ